ಈಗ ನೀವು ನೋಡ್ತಾ ಇರೋದು ಚಿಕನ್ ಫ್ರೈ ಮಾಡ್ತಾ ಇರೋದು. ಫಸ್ಟು ಎಣ್ಣೆ ಹಾಕ್ಕೊಂಡು ನೀರು ಈರುಳ್ಳಿನ ಅದರಲ್ಲಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ರೆಡ್ ಥರ. ನೋಡಿ ಚಿಲ್ಲಿ ಎಲ್ಲ ಹಾಕ್ಕೊಂಡ್ವಿ. ಈ ಫಸ್ಟ್ ಟೈಮ್ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಈ ಒಂದು ಈರುಳ್ಳಿ ಮತ್ತು ಎಣ್ಣೆ ಮತ್ತು ಒಂದು ಚಿಲ್ಲಿನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಡಿದ್ದು ಸ್ವಲ್ಪ ಕೆಂಪಕ್ಕೆ ಆದಮೇಲೆ ರೆಡ್ ರೆಡ್ಡಾಗಿ ನೋಡಿದವ ಒಂಥರ ರೆಡ್ ರೆಡ್ಡಾಗಿ ಆಯಿತು. ರೆಡ್ ರೆಡ್ಡಾಗಿ ಆದಾಗ ದೆನ್ನು ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈಗ ಮಾಂಸವನ್ನು ಅದರೆಲ್ಲ ಆ್ಯಡಪ್ ಮಾಡಬೇಕು. ಜಸ್ಟ್ ಇದು ಬ್ಯಾಚುಲರ್ಸ್ ಮಾಡ್ತಾ ಇರೋವಂಥ ಒಂದು ರೆಸಿಪಿ. ಇಮ್ಡಿಯೇಟ್ಲಿ ಜಸ್ಟ್ ಜಾಸ್ತಿ ಹೊತ್ತಿಲ್ಲ, ಒಂದು 10 to 15 ಮಿನಿಟ್ಸಲ್ಲಿ ರೆಡಿ ಆಗೋತಿದೆ. ಅದರಲ್ಲಿ ಹಾಕ್ತಾಯಿದ್ದೀವಿ ಇವಾಗ ನಾವು ಈ ಚಿಕನ್ನ. ಚಿಕನ್ ಏನು 1.5 ಕೆ ಜಿ ಕಟ್ ಮಾಡ್ಕೊಂಡಿದ್ವಿ, ಆ ಚಿಕನ್ ಪೀಸ್ಗಳನ್ನ ಈಗ ಆ್ಯಡಪ್ ಮಾಡ್ತಾ ಇರೋದು. ಅದು ಆ ಒಂದು ಆ್ಯಡಪ್ ಮಾಡಿ ಮತ್ತು ಬೆರೆಸ್ತಾ ಇರೋವಂಥದ್ದು ಎಣ್ಣೆ ಮತ್ತು ಆ ಒಂದು ಆನಿಯನ್ನೆಲ್ಲ ಅದರಲ್ಲಿ ಮಿಕ್ಸಪ್ ಆಗ್ತಾ ಇರೋದು. ಈ ಮಿಕ್ಸಪ್ ಆದಾಗ ಏನಾಗುತ್ತಂದರೆ ಅದರಲ್ಲಿರೋವಂಥ ಒಂದು ನೀರಿನ ಅಂಶ ಎಲ್ಲ ಒಂದು ಬಿಟ್ಬಿಡ್ತೈತೆ. ನೆಕ್ಸ್ಟ್ ಒಂದು 10-15 ಮಿನಿಟ್ಸ್ ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕೋಬೇಕು. ನೋಡಿ ಮಸಾಲೆ ಹಾಕ್ತಾ ಇದ್ದೀನಿ ನಾನೀಗ. ಈ ಮಸಾಲೆ ಎಲ್ಲ ಸ್ವಲ್ಪ ಹಾಕಬೇಕು. ಒಂದು 15 ಮಿನಿಟ್ಸ್ ಆದಮೇಲೆ ನೋಡೋ ಚೆನ್ನಾಗಿ ಕುದಿತಾ ಇದೆ. ಆ ಥರ ಕುದ್ದಾಗ ಮಾತ್ರ ಒಂದು ಚಿಕನ್ ಫ್ರೈ ಚೆನ್ನಾಗಿ ಬರುತ್ತೆ. ನೋಡಿ ಆ ಥರ ಬಾಯ್ಲ್ ಆಗಬೇಕು. ಎಲ್ಲ ಒಂದು ಮಸಾಲೆ ಐಟಮ್ಸ್ ಎಲ್ಲ ಆ್ಯಡಪ್ ಮಾಡಿದ್ದೀವಿ. ಆ್ಯಡಪ್ ಮಾಡಿ ಮತ್ತು ಅದನ್ನು ಒಂದು ಕಲಸ್ಬೇಕು. ಕಲಸಿದಾದಮೇಲೆ ನೋಡಿ ಆ ಬಿಸಿಗೆ ಇನ್ನೂ ಕಾಣಿಸ್ತಾ ಇಲ್ಲ ನೋಡಿದ್ರಲ್ಲ. ಈಗ ಬಂದುಬಿಟ್ಟು ಚಿಕನ್ ಫ್ರೈ ರೆಡಿ. ಇದು ಚಿಕನ್ ಫ್ರೈ ರೆಡಿ ಆಗಿರುವಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಅದ್ರ ಜೊತೆಯಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ಥರ ಸಪೋರ್ಟ್ ಮಾಡಿ. ನಿಮಗೂ ಒಂದು ಈ ಚಿಕನ್ ಫ್ರೈ ಇಷ್ಟ ಆಗಿದ್ರೆ ನನಗೂ ಅಂತ ಒಂದು ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.